ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಅರವತ್ತೊಂಬತ್ತು ಮಕ್ಕಳಿಗೆ ಜನ್ಮ ನೀಡಿ ದಾಖಲೆ ಬರೆದ ಮಹಾ ತಾಯಿ ಯಾರು ಗೊತ್ತಾ ಯಾವ ಬಣ್ಣದ ಕಾರುಗಳು ಹೆಚ್ಚು ಅಪಘಾತಕ್ಕೆ ತುತ್ತಾಗುತ್ತವೆ ಮದ್ಯ ಸೇವನೆಯಲ್ಲಿ ಭಾರತೀಯರು ಮತ್ತು ಪಾಕಿಸ್ತಾನಿಗಳು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಎಂತಹ ಹತ್ತು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಫ್ಯಾಕ್ಟ್ ನಂಬರ್ ಒಂದು ಫ್ರೆಂಡ್ಸ್ ಒಬ್ಬ ಮಹಿಳೆಗೆ ಹೆಚ್ಚಂದ್ರೆ ಎಷ್ಟು ಮಕ್ಕಳು ಜನಿಸಿರೋದನ್ನ ನೀವು ನೋಡಿರಬಹುದು ಐದು ಹತ್ತು ಹದಿನೈದು ಇಪ್ಪತ್ತು ಆದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಮಕ್ಕಳಿಗೆ ಜನ್ಮ ಕೊಟ್ಟ ಮಹಾತಾಯಿಯ ಹೆಸರು ವ್ಯಾಲೆಂಟೀನಾ ವ್ಯಾಸಿಲ್ವೇವ್ ಬರೋಬ್ಬರಿ ಅರವತ್ತೊಂಬತ್ತು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ ಇದರಲ್ಲಿ ಹದಿನಾರು ಜೊತೆ ಅವಳಿ ಮಕ್ಕಳು ಏಳು ಜೊತೆ ತ್ರಿವಳಿ ಮಕ್ಕಳು ಮತ್ತು ನಾಲ್ಕು ಸಲ ತಲಾ ನಾಲ್ಕು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಎಲ್ಲ ಸೇರಿಸಿದ್ರೆ ಅರವತ್ತೊಂಬತ್ತು ಆಗುತ್ತೆ ಇದು ವಿಶ್ವದ ಕಲೆ ಅಂದ್ಹಾಗೆ ವ್ಯಾಲೆಂಟೀನಾ ವ್ಯಾಸಿಲ್ವೇವ್ ರಷ್ಯಾದವರು ಸಾವಿರದ ಏಳುನೂರ ಅರವತ್ತೈದರವರೆಗೆ ಬದುಕಿದ್ದವರು ಇವರ ಗಂಡನ ಹೆಸರು ಫಿಡೋರ್ ವ್ಯಾಸಿಲ್ವೇವ್ ಫ್ಯಾಕ್ಟ್ ನಂಬರ್ ಎರಡು ಬಹುತೇಕ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಇಷ್ಟಪಡೋ ವಸ್ತು ಅಂದ್ರೆ ಅದು ಲಿಪ್ಸ್ಟಿಕ್ ಆದ್ರೆ ನಿಮಗ್ ಗೊತ್ತಾ ಓರ್ವ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ ಎರಡು ಕೆಜಿಯಿಂದ ನಾಲ್ಕು ಕೆಜಿ ಅಷ್ಟು ಲಿಪ್ಸ್ಟಿಕ್ ಅನ್ನ ತಿನ್ನುತ್ತಾಳಂತೆ ಅಂದ್ರೆ ಇಷ್ಟು ಪ್ರಮಾಣದ ಲಿಪ್ಸ್ಟಿಕ್ ಮಹಿಳೆಯ ಹೊಟ್ಟೆ ಸೇರುತ್ತೆ ಅಂತ ಅರ್ಥ ಫ್ಯಾಕ್ಟ್ ನಂಬರ್ ಮೂರು ಜಗತ್ತಿನಲ್ಲಿರೋ ಎಲ್ಲಾ ಬ್ಯಾಟರಿಗಳಲ್ಲೂ ಕರೆಂಟ್ ಅನ್ನ ಶೇಖರಿಸಿಟ್ರೆ ಜಗತ್ತಿಗೆ ಕೇವಲ ಹತ್ತು ನಿಮಿಷಕ್ಕಾಗುವಷ್ಟು ಕರೆಂಟ್ ಅನ್ನ ಶೇಖರಿಸಿಡಲು ಮಾತ್ರ ಸಾಧ್ಯವಾಗುತ್ತೆ ಸೊ ಜಗತ್ತಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕರೆಂಟ್ ಬೇಕು ಮತ್ತು ಜಗತ್ತಿನಲ್ಲಿರೋ ಬ್ಯಾಟರಿ ಸಂಖ್ಯೆ ಎಷ್ಟು ಕಮ್ಮಿ ಇದೆ ಅನ್ನೋದನ್ನ ಇದು ತೋರಿಸುತ್ತೆ ಫ್ಯಾಕ್ಟ್ ನಂಬರ್ ನಾಲ್ಕು ಕಾರಿನ ಕಲರ್ಗೂ ಅಪಘಾತಕ್ಕೂ ಏನು ಸಂಬಂಧವೋ ಗೊತ್ತಿಲ್ಲ ಆದ್ರೆ ಒಂದು ಸರ್ವೆ ಪ್ರಕಾರ ಜಗತ್ತಿನಲ್ಲಿ ಹೆಚ್ಚು ಅಪಘಾತಕ್ಕೆ ಒಳಗಾಗೋ ಅದು ಕಪ್ಪು ಬಣ್ಣದ ಕಾರಂತೆ ಅಪಘಾತದಲ್ಲಿ ಸುಮಾರು ನಲ್ವತ್ತೇಳು ಪರ್ಸೆಂಟ್ ಪಾಲು ಕಪ್ಪು ಕಲರ್ನ ಕಾರಿನದ್ದು ಇದೆ ಎರಡನೇ ಸ್ಥಾನದಲ್ಲಿ ಗ್ರೇ ಅಥವಾ ಬೂದು ಬಣ್ಣದ ಕಾರಿದೆ ಅಪಘಾತದಲ್ಲಿ ಇದರ ಪಾಲು ಹನ್ನೊಂದು ಪರ್ಸೆಂಟ್ ಮೂರನೇ ಸ್ಥಾನದಲ್ಲಿ ಸಿಲ್ವರ್ ಬಣ್ಣದ ಕಾರಿದೆ ಸುಮಾರು ಹತ್ತು ಪರ್ಸೆಂಟ್ ನಾಲ್ಕನೇದು ನೀಲಿ ಬಣ್ಣದ ಕಾರು ಏಳು ಪರ್ಸೆಂಟ್ ಐದನೇದು ಕೆಂಪು ಬಣ್ಣದ ಕಾರು ಏಳು ಪರ್ಸೆಂಟ್ ಕಮ್ಮಿ ಅಪಘಾತವಾಗುವ ಕಾರುಗಳಂದ್ರೆ ಬಿಳಿ ಹಳದಿ ಕಿತ್ತಳೆ ಮತ್ತು ಗೋಲ್ಡ್ ಬಣ್ಣದ ಕಾರುಗಳಂತೆ ಫ್ಯಾಕ್ಟ್ ನಂಬರ್ ಐದು ಅಳಿಲುಗಳು ತಾವು ತಿನ್ನುವ ಆಹಾರ ಅಥವಾ ಬೀಜಗಳನ್ನ ಮಣ್ಣಿನಲ್ಲಿ ಹೂತಿಡುವುದು ಮಾಮೂಲಿ ಚಳಿಗಾಲಕ್ಕೆ ಆಹಾರ ಶೇಖರಿಸಿಡಲು ಹೀಗೆ ಮಾಡ್ತವೆ ಆದ್ರೆ ಹೀಗೆ ಹೂತಿಟ್ಟ ಆಹಾರದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಆಹಾರವನ್ನ ಮತ್ತೆ ಹುಡುಕಿ ತಿನ್ನಲು ಅಳಿಲುಗಳು ವಿಫಲವಾಗುತ್ತವೆ ಇದರ ಪರಿಣಾಮ ಭೂಮಿಲಿ ಹಾಗೆ ಉಳಿದುಕೊಂಡ ಬೀಜಗಳು ಗಿಡ ಮರವಾಗಿ ಬೆಳೆಯುತ್ತೆ ಪರಿಸರ ಸಂರಕ್ಷಣೆಯಲ್ಲಿ ಅಳಿಲುಗಳ ಪಾಲು ಕೂಡ ಇದೆ ಅನ್ನೋದು ಗಮನಾರ್ಹ ಫ್ಯಾಕ್ಟ್ ನಂಬರ್ ಆರು ಹೆಚ್ಚು ಮದ್ಯಪಾನ ಮಾಡುವ ದೇಶಗಳಲ್ಲಿ ಯುರೋಪ್ನ ಲಾಟ್ವಿಯಾ ಮೊದಲ ಸ್ಥಾನದಲ್ಲಿ ಬರುತ್ತೆ ಈ ದೇಶದ ಒಬ್ಬ ವ್ಯಕ್ತಿ ಪ್ರತಿ ವರ್ಷ ಸರಾಸರಿ ಹದಿಮೂರು ಲೀಟರ್ನಷ್ಟು ಮದ್ಯ ಸೇವನೆ ಮಾಡ್ತಾನಂತೆ ಯುರೋಪಿನ ಮತ್ತೊಂದು ದೇಶವಾದ ಚೇಕಿಯಾ ಎರಡನೇ ಸ್ಥಾನದಲ್ಲಿದೆ ಇಲ್ಲಿನವರು ಸರಾಸರಿ ಹನ್ನೆರಡು ಲೀಟರ್ ಮದ್ಯ ಸೇವಿಸುತ್ತಾರೆ ಮೂರನೇ ಸ್ಥಾನದಲ್ಲಿ ಫ್ರಾನ್ಸ್ ಇದ್ದು ಹನ್ನೊಂದು ಲೀಟರ್ ಮದ್ಯ ಸೇವನೆಯ ದಾಖಲೆ ಹೊಂದಿದೆ ಉಳಿದಂತೆ ಅಮೆರಿಕದಲ್ಲಿ ಸುಮಾರು ಒಂಬತ್ತು ಲೀಟರ್ ರಷ್ಯಾದಲ್ಲಿ ಏಳು ಲೀಟರ್ ಚೀನಾದಲ್ಲಿ ನಾಲ್ಕೂವರೆ ಲೀಟರ್ ಭಾರತದಲ್ಲಿ ಮೂರು ಲೀಟರ್ ಇಸ್ರೇಲ್ನಲ್ಲೂ ಮೂರು ಲೀಟರ್ ಯುಎಇನಲ್ಲಿ ನಲ್ಲಿ ಎರಡು ಲೀಟರ್ ಪಾಕಿಸ್ತಾನದಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಲೀಟರ್ ಮದ್ಯವನ್ನ ಪ್ರತಿ ವರ್ಷ ಒಬ್ಬ ವ್ಯಕ್ತಿ ಸೇವಿಸ್ತಾನಂತೆ ಫ್ಯಾಕ್ಟ್ ನಂಬರ್ ಏಳು ಸರ್ವೆಯೊಂದರ ಪ್ರಕಾರ ಜಗತ್ತಿನಲ್ಲಿ ಜನಸಾಮಾನ್ಯರು ಹೆಚ್ಚು ನಂಬೋದು ವೈದ್ಯರಿಗಂತೆ ಸುಮಾರು ಐವತ್ನಾಲ್ಕು ಪರ್ಸೆಂಟ್ ನಂತರದ ಸ್ಥಾನದಲ್ಲಿ ವಿಜ್ಞಾನಿಗಳು ಐವತ್ತೊಂದು ಪರ್ಸೆಂಟ್ ಶಿಕ್ಷಕರು ನಲವತ್ಮೂರು ಪರ್ಸೆಂಟ್ ಸಾಮಾನ್ಯ ಜನ ಇಪ್ಪತ್ತೇಳು ಪರ್ಸೆಂಟ್ ಮತ್ತು ಯೋಧರು ಇಪ್ಪತ್ತೆರಡು ಪರ್ಸೆಂಟ್ ಅಂತೆ ಫ್ಯಾಕ್ಟ್ ನಂಬರ್ ಎಂಟು ಅಮೆರಿಕದ ನ್ಯೂಯಾರ್ಕ್ ನಗರದ ಮ್ಯಾನ್ಹಟನ್ ಪ್ರದೇಶದ ಜನಸಂದಣಿ ಎಷ್ಟು ದಟ್ಟವಾಗಿದೆ ಅಂದ್ರೆ ಅಲ್ಲಿನ ನಿವಾಸಿಗಳು ನೆಲೆಸಿದಂತೆ ಜಗತ್ತಿನಲ್ಲಿರೋ ಎಲ್ಲರೂ ನೆಲೆಸಿದ್ರೆ ಇಡೀ ಜಗತ್ತಿನಲ್ಲಿರೋ ಎಲ್ಲರೂ ನ್ಯೂಜಿಲೆಂಡ್ ದೇಶದೊಳಗೆ ಫಿಕ್ಸ್ ಆಗ್ತಾರಂತೆ ಸೊ ಮ್ಯಾನ್ಹಟನ್ ಪ್ರದೇಶದ ಜನಸಂದಣಿ ಎಷ್ಟು ಹೆಚ್ಚಿದೆ ಅಲ್ಲಿನ ಜನ ಎಷ್ಟು ಇಕ್ಕಟ್ಟಿನಲ್ಲಿ ವಾಸವಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಿ ಜಗತ್ತಿನ ಅತ್ಯಂತ ಜನನಿಬಿಡ ಸ್ಥಳಗಳಲ್ಲಿ ಮ್ಯಾನ್ಹಟನ್ ಕೂಡ ಒಂದು ಫ್ಯಾಕ್ಟ್ ನಂಬರ್ ಒಂಬತ್ತು ನಿಂಬಳಿ ಹತ್ತು ಸಾವಿರ ಕೋಟಿ ದುಡ್ಡಿದೆ ಅನ್ಕೊಳ್ಳಿ ಆಗ ನೀವು ಡೈಲಿ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಎಲ್ಲಾ ದುಡ್ಡನ್ನ ಖರ್ಚು ಮಾಡಲು ನಿಮಗೆ ಎರಡು ಸಾವಿರದ ಏಳ್ನೂರ ನಲ್ವತ್ತು ವರ್ಷ ಬೇಕಾಗುತ್ತೆ ಫ್ಯಾಕ್ಟ್ ನಂಬರ್ ಹತ್ತು ಇಡೀ ಜಗತ್ತಿನಲ್ಲಿ ಐನೂರು ಕೋಟಿಗೂ ಹೆಚ್ಚು ಜನ ಇಂಟರ್ನೆಟ್ ಬಳಕೆದಾರರಾಗಿದ್ದಾರೆ ಇಡೀ ಜಗತ್ತಿನ ಜನಸಂಖ್ಯೆ ಎಂಟುನೂರು ಕೋಟಿ ಅದರಲ್ಲಿ ಐನೂರು ಕೋಟಿ ಇಂಟರ್ನೆಟ್ ಬಳಕೆದಾರರು ಅನ್ನೋದು ವಿಶೇಷ ಹತ್ತು ವರ್ಷದ ಹಿಂದೆ ಅಂದ್ರೆ ಹನ್ನೆರಡರಲ್ಲಿ ಕೇವಲ ಇನ್ನೂರು ಕೋಟಿ ಇಂಟರ್ನೆಟ್ ಯೂಸರ್ಸ್ ಇದ್ರು ಅದಕ್ಕೂ ಹತ್ತು ವರ್ಷ ಹಿಂದೆ ಈ ಸಂಖ್ಯೆ ಐವತ್ತು ಕೋಟಿ ಇತ್ತು ಅದಕ್ಕೂ ಹತ್ತು ವರ್ಷ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬರೀ ಐವತ್ತು ಲಕ್ಷ ಇತ್ತು ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ಎಷ್ಟು ವೇಗವಾಗಿ ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಈ ಅಂಕಿಅಂಶಗಳೇ ಸಾಕ್ಷಿ ಸೊ ಫ್ರೆಂಡ್ಸ್ ಇದಿಷ್ಟು ದೈನಂದಿನ ಜೀವನ ವಿಜ್ಞಾನ ತಂತ್ರಜ್ಞಾನ ಸೇರಿದಂತೆ ಜಗತ್ತಿನ ಆಗುಹೋಗುಗಳ ಬಗ್ಗೆ ಕೆಲವೊಂದು ಆಶ್ಚರ್ಯಕರ ಮತ್ತು ಕುತೂಹಲಕರ ವಿಚಾರಗಳನ್ನು ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ